ಅದಕ್ಕೆ ಎಲ್ಲಾರು ಭಯ ಅದ್ರಿಂದ ನಿಂತಿರಲ್ಲ ನೀವು ತಾನೆ. ನೋಡಿ ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು ಕಾಡಾನೆ, ಏನು ಅರ್ಜುನನ ಸಾಯಿಸಿದಂಥ ಒಂದು ಕಾಡಾನೆ ಇದೆ, ನರಹಂತಕ ಪ್ರಾಣಿ ಹಂತಕ ಅರ್ಜುನ ಸಾಯಿಸಿದಂಥ ಕಾಡಾನೆ. ಆ ಕಾಡಾನೆ ಮಾಡಿದ ತಪ್ಪನ್ನು ಕ್ಷಮಿಸುವಂತೆ ಈ ಹೋರಾಟ ಸಮಿತಿಯ ಕಾಡಾನೆ ಹಾವಳಿ ಹೋರಾಟ ಸಮಿತಿಯ ಮುಖಂಡರಾದಂಥ ಯಡ್ಡಳ್ಳಿ ಮಂಜುನಾಥ್ ಅವರ ಮನೆ ಸಮೀಪನೇ ಬಂದಿರತಕ್ಕಂಥದ್ದು. ನೋಡಿ ನೀವು ನೋಡ್ತಿರ್ಬೋದು ಅವ್ರ ಮನೆ ಇಲ್ಲಿ ಕಾಣುತ್ತೆ. ನೋಡಿ ಮಂಜುನಾಥ್ ಅವರು ಕೂಡ ಇಲ್ಲೇ ಇದ್ದಾರೆ. ಸರ್, ಏನು ಸರ್ ನಿಮ್ಮ ಮನೆ ಹತ್ರ ಕಾಡಾನೆ ಬಂದಿದೆ ಮನೆ ಹತ್ರ, ಏನಕ್ಕಿರ್ಬೋದು ಸರ್? ವಿಶೇಷವಾಗಿ ಆನೆಗಳಿಗೆ ನಮಗೂ ಭಾವನಾತ್ಮಕ ಸಂಬಂಧ ಇದೆ. ಆನೆ ಅಂದರೆ ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡ್ತೀವಿ. ಬೆಳಿಗ್ಗೆ ಮನೆ ಹತ್ರನೇ ನಮ್ಮ ಲಾನ್ ಒಳಗೇನೆ ಇನ್ನೇನು ಇನ್ನೊಂದು ಅಜ್ಜೆ ಇಟ್ಟಿದ್ರೆ ಮನೆ ಮುಂಭಾಗಕ್ಕೆ ಬರೋದು, ನೋಡಿದ್ರೆ ಗಜಗಾಂಬಿರಿ, ತುಂಬ ಭಕ್ತಿ ಬರುತ್ತೆ. ಮತ್ತು ವಿಶೇಷವಾದ ಪ್ರಾಣಿ ನಾವು ಕೂಡ ಕಾಡಾನೆ ಮಾನವ ಸಂಘರ್ಷದ ವಿರುದ್ಧ ಹೋರಾಟ ಮಾಡ್ತೀವಿ. ಬಿಟ್ಟರೆ ನಮಗೆ ಆನೆಗಳ ಬಗ್ಗೆ ಅದು ಕೂಡ ಒಳ್ಳೆಯ ದೈತ್ಯ ಸಸ್ತನಿ, ಇದು ಜಗತ್ತಿನಲ್ಲಿ ಬದುಕಬೇಕು. ಕಾಡಾನೆಗಳು ಬದುಕಲಿ ಬಾಳಲಿ ಕಾಡಿನಲ್ಲಿ, ಮನುಷ್ಯರು ಬದುಕಲಿ ಬಾಳಲಿ ನಾಡಿನಲ್ಲಿ ಅಂತಕ್ಕಂಥ ನಮ್ಮದು ಹೋರಾಟ ಇವತ್ತು. ವಿಶೇಷವಾಗಿ ನಾವು ಕೂಡ ಅರ್ಜುನನ ಸಾವಿನಿಂದ ಇನ್ನೂ ಹೊರಗೆ ಬಂದಿಲ್ಲ. ತುಂಬ ಆನೆ ನೋಡಿ ನಮಗೆ ಒಂಥರ ದುಃಖ ಆಯಿತು. ಮನೆ ಬಾಗಿಲಿಗೆ ಆನೆ ಬಂದಿದೆ, ಅದು ಏನು ಬಂದಿದೆ ಗೊತ್ತಿಲ್ಲ. ಎಲ್ಲರ ಮನೆ ಬಾಗಿಲಿಗೆ ಹೋಗ್ತಾ ಇದೆ, ಅದೇ ರೀತಿ ನಮ್ಮ ಮನೆಗೂ ಬಂದಿರತಕ್ಕಂಥದ್ದು ವಿಶೇಷ ಅನಿಸಿದೆ. ಬೆಳಗ್ಗೆಯಿಂದ ಕೂಡ ನಾವು ಕೂಡ ಅದನ್ನು ನೋಡಿ ಕಣ್ಣು ತುಂಬಿಸ್ಕೊಳ್ತಾ ಇದ್ವಿ. ದಯಮಾಡಿ ಅರಣ್ಯ ಇಲಾಖೆ ಇರ್ಬೋದು, ಸರ್ಕಾರ ಇರ್ಬೋದು, ಕಾಡಾನೆಗಳಿಗೆ ಸೂಕ್ತ ಸ್ಥಳವನ್ನು ಒದಗಿಸಿ ಅವು ಕೂಡ ಬದುಕ್ತಕ್ಕಂಥ ಒಂದು ವಿಶೇಷವಾದ ಒಂದು ಸವಲತ್ತು ನಾವು ಒದಗಿಸ್ಬೇಕು ಅಂತ ನಾವು ಕೂಡ ಕೇಳ್ಕೊಳ್ತೀವಿ.